ಇನ್ನು ಕೊಲೆ ನಡೆದ ದಿನ ದರ್ಶನ್ ಮತ್ತು ಗ್ಯಾಂಗ್ ಡ್ರಗ್ಸ್ ಸೇವನೆ ಮಾಡಿದ್ರ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗಿದೆ. ಆ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಹೇರ್ ಫಾಲಿಕಲ್, ಯೂರಿನ್ ಟೆಸ್ಟ್, ಬ್ಲಡ್ ಟೆಸ್ಟ್ ಮತ್ತು ಡಿ ಎನ್ ಎ ಟೆಸ್ಟ್ ಅನ್ನು ಮಾಡಲಾಗ್ತಾ ಇದೆ. ಒಂದು ವೇಳೆ ಡ್ರಗ್ಸ್ ಸೇವನೆ ದೃಢ ಆಯಿತು ಅಂತಂದರೆ ನಟ ದರ್ಶನ್ಗೆ ಅದು ಮತ್ತೊಂದು ದೊಡ್ಡ ಸಂಕಷ್ಟ. ಈಗಾಗಲೇ ದರ್ಶನ್ ಸೇರಿ ಎಲ್ಲ ಆರೋಪಿಗಳ ಡಿ ಎನ್ ಎ ಟೆಸ್ಟ್ ಅನ್ನು ಮಾಡಲಾಗಿದೆ. ಒಂದು ವಾರದಲ್ಲಿ ಪೊಲೀಸರ ಕೈ ಸೇರುತ್ತೆ ಡಿ ಎನ್ ಎ ರಿಪೋರ್ಟ್. ಈಗಾಗಲೇ ಡಿ ಎನ್ ಎ ಟೆಸ್ಟ್ ಮಾಡಿಸಿದ್ದಾರೆ, ಹೇರ್ ಫಾಲಿಕಲ್ ಟೆಸ್ಟ್ ಆಗಿದೆ, ಯೂರಿನ್ ಟೆಸ್ಟ್ ಆಗಿದೆ, ಜೊತೆಗೆ ಬ್ಲಡ್ ಸ್ಯಾಂಪಲ್ ಅನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ. ಹಾಗಾಗಿ ಇನ್ನು ಹೆಚ್ಚಿನ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡುವ ಮತ್ತು ಇವರ ದೇಹದಲ್ಲಿ ಏನಾದರೂ ಡ್ರಗ್ನ ಅಂಶ ಇದೆಯಾ ಅಥವಾ ಬೇರೆ ಏನಾದರೂ ಅಂಶಗಳು ನಾರ್ಮಲ್ ಬ್ಲಡ್ಗಿಂತ ಹೆಚ್ಚಾಗಿ ಕಂಡು ಬಂದಿದೆಯಾ, ಆ ಕೊಲೆಗೆ ಕಾರಣವಾಗಬಹುದಾದಂಥ ಏನಾದರೂ ಅಂಶಗಳು ರಕ್ತದಲ್ಲೋ ಕೂದಲಿನ ಫಾಲಿಕಲ್ ಟೆಸ್ಟ್ನಲ್ಲೋ ಪತ್ತೆ ಆಗುತ್ತಾ ಅನ್ನೋದನ್ನು ಪೊಲೀಸರು ದೃಢ ಮಾಡಿಕೊಳ್ಳೋದಕ್ಕೆ ಈಗಾಗಲೇ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ದರ್ಶನ್, ಪವಿತ್ರಗೌಡ ಸೇರಿದಂತೆ ಎಲ್ಲ 17 ಜನ ಆರೋಪಿಗಳ ಡಿ ಎನ್ ಎ ಟೆಸ್ಟ್ ಆಗಿದೆ, ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಆಗಿದೆ, ಹೇರ್ ಫಾಲಿಕಲ್ ಸ್ಯಾಂಪಲ್ ಕಲೆಕ್ಟ್ ಆಗಿದೆ ಮತ್ತು ಯೂರಿನ್ ಸ್ಯಾಂಪಲ್ ಕಲೆಕ್ಟ್ ಆಗಿದೆ. ಎಲ್ಲ ಟೆಸ್ಟ್ಗಳ ಮುಖಾಂತರವಾಗಿ ಬೇರೆ ಏನಾದರೂ ಮಹತ್ವದ ಸಾಕ್ಷ್ಯಗಳು ಲಭಿಸುತ್ತಾ ಮತ್ತು ಇವರ ಡ್ರಗ್ಸ್ ಸೇವನೆ ಬಗ್ಗೆ ಏನಾದರೂ ಕ್ಲೂಗಳು ಸಿಗೋ ಸಾಧ್ಯತೆ ಇದೆಯಾ ಅನ್ನುವ ಟೆಸ್ಟ್ ನಡೆದಿದೆ. ಒಂದು ವಾರದಲ್ಲಿ ರಿಪೋರ್ಟ್ ಸಿಗುತ್ತೆ. ಸಿಕ್ತು ಆ ರಿಪೋರ್ಟ್ನಲ್ಲಿ ಇವರು ಡ್ರಗ್ಸ್ ಸೇವನೆ ಮಾಡಿದ್ರು ಅಂತಂದರೆ ಈ ಪ್ರಕರಣ ಮತ್ತೊಂದು ಆಯಾಮವನ್ನು ಪಡೆದುಕೊಳ್ಳುತ್ತೆ. ಕೊಲೆ ಮಾತ್ರ ಅಲ್ಲದೆ ಡ್ರಗ್ಸ್ ಸೇವನೆ ಎನ್ ಡಿ ಎಂ ಎ ಆ್ಯಕ್ಟ್ನಲ್ಲೂ ಕೂಡ ಈ ಪ್ರಕರಣ ಒಳಗಾಗುವ ಎಲ್ಲ ಲಕ್ಷಣಗಳು ಇದೆ ಅಂತ ಭಾಸ ಆಗ್ತಾ ಇದೆ. ಸೊ ನೋಡಬೇಕು ಏನೇನಾಗುತ್ತೆ ಅಂತ. ಇವತ್ತು ಸಂಜೆ ಒಳಗಡೆ ಕೋರ್ಟ್ ಮುಂದೆ ಅವರನ್ನು ಹಾಜರುಪಡಿಸುವ ಸಾಧ್ಯತೆ ಇದೆ. ಸೊ ಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ.